ದುಬಾರಿ ಆಗ್ತಾ ಇದೆ ಬಿಲ್ಡಿಂಗ್ ಅವನು ವ್ಯಾಪಾರ ಆಗ್ತಾ ಇಲ್ಲ ಅವನಿಗೆ ಈಸಿ ಅನುಕೂಲ ಹಾಕೊಡ್ಬೇಕು ಅಂತ ಒಂದು 2% ಕಡಿಮೆ ಮಾಡ್ತಾ ಇದ್ದೀರಿ ಈ ಪರ್ಸೆಂಟೇಜ್ ಇಡೀ ರಾಜ್ಯಕ್ಕೆ ಅಂತ ಹೇಳ್ತಾ ಇದ್ದೀರಿ ನಮ್ಮ ಎಂಎಲ್ಎಗಳದ್ದು ಏನಂತ ಅಂದ್ರೆ ಇದು ನೀವು ಬರೀ ಅರ್ಬನ್ ಬೆಂಗಳೂರು ಸಿಟಿ ಲೆಕ್ಕ ಹಾಕೊಳಕ್ಕೆ ಹೋಗ್ಬೇಡಿ ನಮ್ಮ ಹಳ್ಳಿಯವನು ಕೂಡ ಒಂದು ಸೈಟ್ ತಗೊಂಡು ಅವ್ನು ಕಟ್ಕೋತಾನೆ ಅವ್ನಿಗೆ ಯಾಕೆ ಈ ಕನ್ಸೆಷನ್ ಇಲ್ಲ ಅನ್ನೋ ಒಂದು ಪ್ರಶ್ನೆ ಅಲ್ಲ ಸೈಟ್ ಸೈಟ್ ತಗೊಂಡು ಹಳ್ಳಿಲಿ ಆಗಿರ್ಲಿ ಬೆಂಗಳೂರು ಆಗಿರ್ಲಿ ಇಡೀ ರಾಜ್ಯದ ಉದ್ದಗಳಕ್ಕೂ ಕೂಡ ಈ ಪರ್ಸೆಂಟೇಜ್ ನ ನೀವು ಫ್ಲಾಟ್ ಅನ್ನೋದು ಬಿಟ್ಬಿಟ್ಟು ಎನಿ ರೆಸಿಡೆನ್ಷಿಯಲ್ ಪ್ರಾಪರ್ಟಿ ಅಂತ ಒಂದು ಪಾಯಿಂಟ್ ಸೇರಿಸ್ಬಿಡಿ ಎಲ್ಲರಿಗೂ ಅವಕಾಶ ಸಿಗ್ತದೆ ಅದೇ ನಿಮ್ಮ ಫೈನಾನ್ಸರ್ ಒಪ್ಪಿಕೊಳ್ಳತಾರೆ ಬರಿ ಯಾಕೆ ನೀವು ಬಿಲ್ಡರ್ ಗೆ ಇಲ್ಲ ಅಂತ ಅಂದ್ರೆ ನೀವು ಬರಿ ಡೆವಲಪರ್ ಪರ ಇದ್ದೀರಾ ಬರಿ ಬಿಲ್ಡರ್ ಪರ ಇದ್ದೀರಾ ಅಂತ ಯಾಕೆ ನೀವು ಅದಕ್ಕೆ ಕೆಟ್ಟಸುತ್ತೋದ್ರಿ ಅವರಿಗೂ ಕೂಡ ಅನುಕೂಲ ಆಗಲಿ ಎಲ್ಲರಿಗೂ ಕೂಡ ಅನುಕೂಲಸಲಿ ವೆರಿ ಸಿಂಪಲ್ ಕಾಮನ್ ಸೆನ್ಸ್ ಅಷ್ಟೇ ನೀವು ಏನು ಮನೆಯವರಿಗೆ ಅನುಕೂಲ ಮಾಡ್ಕೊಡಬೇಕು ಮನೆ ಕಟ್ಟಿಕೊಳ್ಳೋ ಅಲ್ಲ ಡಿಕೆ ಶಿವಕುಮಾರ್ ಅವರು ಅಲ್ಲ ಡಿಕೆ ಶಿವಕುಮಾರ್ ಅವರು ಇದರೊಳಗೆ ಒಂದೇನಿದೆ ಅಂದ್ರೆ ಇದರೊಳಗೆ ತಾವು ಹೇಳಿರೋದು ಸದಸ್ಯರು ಹೇಳಿರೋದು ಎಲ್ಲವನ್ನೂ ನಾನು ಇಲ್ಲ ನಾನೇ ಅದನ್ನ ಸ್ವಾಗತಿಸ್ತೀನಿ ಎಲ್ಲ ಸದಸ್ಯರು ಹೇಳಿರೋದನ್ನು ಈ ಬಿಲ್ ನಲ್ಲಿ ಒಂದು ಟೆಕ್ನಿಕಲ್ ಇಶ್ಯೂ ಏನಿದೆ ಅಂದ್ರೆ ತೋಗ್ ಹೇಳ್ತೀನಿ ಕೇಳ್ರಿ ಒಂದ್ ನಿಮಿಷ ಇದು 2021 ರ ಆಯವ್ಯಯ ಭಾಷಣದಲ್ಲಿ ಮುಖ್ಯಮಂತ್ರಿಗಳು ಪ್ರಸ್ತಾಪ ಮಾಡಿರೋ ವಿಷಯ ಇದು ಅದಕ್ಕಷ್ಟೇ ರಿಲೇಟೆಡ್ ಇದೆ ನೀವು ಹೇಳ್ತಾ ಇರೋದನ್ನ ಸರ್ಕಾರ ಪರಿಶೀಲಿಸಬೇಕು ನಾನು ನಿಮ್ಮ ಪರವಾಗಿ ಸರ್ಕಾರ ಪರಿಶೀಲಿಸಬೇಕು ಅಂತ ಹೇಳ್ತೀನಿ ಅಲ್ಲ ನನಗೂ ಅವ್ಯ ನೋಡಿದೀನಿ ಸಿ ನಾನು ಬೇಸಿಕ್ ನಾನು ನನಗೂ ಈ ವ್ಯವಹಾರ ಎಲ್ಲ ಗೊತ್ತಿದೆ ನಾನು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿದ್ದವನು ಸೈಟ್ ವ್ಯವಹಾರ ಏನು ಬಿಲ್ಡಿಂಗ್ ವ್ಯವಹಾರ ಏನು ಅಪಾರ್ಟ್ಮೆಂಟ್ ವ್ಯವಹಾರ ಏನು ಎಲ್ಲ ನಾನೆಲ್ಲ ನಾನು ಈಜು ಬಿಟ್ಟಿದ್ದೀನಿ ಹೊರಗಡೆ ನನಗೆ ಏನು ಗೊತ್ತಿಲ್ಲ ಅದು ಅವ್ರ ಉದ್ದೇಶ ಡೌಟ್ ಮಾಡ್ತಾ ಇಲ್ಲ ಐ ಆಮ್ ನಾಟ್ ಕ್ವಶನ್ ಇಸ್ ಇಂಟಿಗ್ರಿಟಿ ಇದ್ರಲ್ಲಿ ಏನೋ ಬಿಲ್ಡರ್ಸ್ ಲಾಬಿ ಇದೆ ಅಂತ ನಾನು ಏನು ಹೇಳ್ತಾ ಇಲ್ಲ ಇದು ಬಡವ್ರಿಗೆ 45 ಲ್ಯಾಕ್ ರುಪೀಸ್ ಒಳಗಡೆ ಇರೋರಿಗೆ ಒಂದ್ 2% ಕಡಿಮೆ ಮಾಡ್ತಾವ್ರೆ ನಾನು ಫ್ಲಾಟ್ ನಂಗೆ ಇಷ್ಟ ಇಲ್ಲ ಈಗ ನನಗೆ ಸೈಟ್ ತಗೊಂಡು ನಾನು ಸ್ವಂತ ಮನೆ ಕಟ್ಕೊಡ್ಬೇಕು ಅವ್ನಿಗೆ ಬೆನಿಫಿಟ್ ಕೊಡಿ ನೀವು ಓಕೆ ಓಕೆ ಇವರು ಒಂದ್ ನಿಮಿಷ ಅಶೋಕ್ ಅವರು ಒಂದ್ ನಿಮಿಷ ರಮೇಶ್ ಕುಮಾರ್ ಏನೋ ಮಾತಾಡ್ತಾರೆ ಯಾವುದೇ ಮಸೂದೆ ಸದನದಲ್ಲಿ ಮಂಡಿಸುವಾಗ ಉದ್ದೇಶಗಳನ್ನು ಸರ್ಕಾರ ಸ್ಪಷ್ಟ ಮಾಡುತ್ತೆ ಮುಖ್ಯಮಂತ್ರಿಗಳು ಇನ್ನೂ ಹೆಚ್ಚು ಸ್ಪಷ್ಟತೆ ಕೊಟ್ಟಿದ್ದಾರೆ ಬೆಂಗಳೂರಿನಂಥ ಜಾಗಗಳಲ್ಲಿ ಪಾಪ ಸಣ್ಣ ಪುಟ್ಟ ಜನ ಸೇವಿಂಗ್ಸ್ ಮಾಡಿಕೊಂಡು ಸಾಲಗಳ ತಗೊಂಡು 45 ಲಕ್ಷ ರೂಪಾಯಿನ ಒಳಗೆ ಬರ್ತಕ್ಕಂಥ ಪ್ರಾಪರ್ಟೀಸ್ನ ರಿಜಿಸ್ಟರ್ ಮಾಡ್ಕೊಳ್ಳೋಗಿ ಅವ್ರಿಗೆ ರಿಲೀಫ್ ಕೊಡಬೇಕು ಅಂತ ಹೇಳಿ ನಾನು ಇಷ್ಟೇ ಹೇಳ್ತೀನಿ ಒಂದೇ ಸೆಂಟೆನ್ಸ್ ನಿಮಗೆ ಆ ವರ್ಗದ ಜನರಿಗೆ ರಿಲೀಫ್ ಕೊಡಬೇಕು ಅನ್ನೋದು ನಿಮ್ಮ ಉದ್ದೇಶ ಆದರೆ ಭಾಳ ದೊಡ್ಡ ವ್ಯತ್ಯಾಸ ಏನಾಗೋದಿಲ್ಲ 2% ರಿಡಕ್ಷನ್ ಕೊಟ್ಟರೆ ಏನು ರಿಡಕ್ಷನ್ ಅಲ್ಲ ನಾಮಿನಲ್ಲಾಗಿ ಟೋಕನ್ 1% ಮಾಡಿ ನಿಮಗೆ ಇಫ್ ಯುವರ್ ಕನ್ವಿಕ್ಷನ್ ಈಸ್ ಟು ಸ್ಟ್ಯಾಂಡ್ ಬೈ ದ ಕ್ಲಾಸ್ ಆಫ್ ಪೀಪಲ್ ಆ ವರ್ಗದ ಜನರ ಜೊತೆಗೆ ನಿಂತ್ಕೊಳ್ಬೇಕು ಅವರ ಕಷ್ಟನ ಹಂಚ್ಕೊಳ್ಬೇಕು ಅವ್ರಿಗೆ ಹೊರ ಬಿಡಬಾರ್ದು ಶುಲ್ಕದ್ದು ಅನ್ನೋದಾದರೆ ನಾಮಿನಲ್ಲಾಗಿ 1% ಮಾಡಿ ಸರಿ ಅಶೋಕ್ ಅವರು ಸನ್ಮಾನ್ಯ ಸಭಾಧ್ಯಕ್ಷರೇ ಕಳೆದ ಬಜೆಟಲ್ಲಿ ಯಡಿಯೂರಪ್ಪನವರು ಬಜೆಟ್ ಮಂಡ್ಯ ಮಾಡುವಂಥ ಸಂದರ್ಭದಲ್ಲಿ 35 ಲಕ್ಷದವರೆಗೂ ಮಾತ್ರ ಇದನ್ನು ಕಡಿಮೆ ಮಾಡಿದ್ರಿ ಆಮೇಲೆ ಕೆಲವರೆಲ್ಲರ ಒಂದು ನಾನು ಕೂಡ ಆ ಸಂದರ್ಭದಲ್ಲಿ 35 ಲಕ್ಷಕ್ಕೆ ನೀವು ಮಾಡಿದ್ರೆ ಯಾವುದು ಉಪಯೋಗ ಬರಲ್ಲ ಅದನ್ನು 45 ಲಕ್ಷಕ್ಕೆ ಮಾಡಿ ಅಂತ ಸನ್ಮಾನ್ಯ ಯಡಿಯೂರಪ್ಪನವ್ರಿಗೆ ವಿನಂತಿ ಮಾಡಿದಾಗ ಅದನ್ನು ಬಜೆಟಲ್ಲಿ ಅವರು 35 ಲಕ್ಷದಿಂದ 45 ಲಕ್ಷಕ್ಕೆ ಏರಿಸಿದ್ದಾರೆ ಆ ಬಾರ್ಡರ್ನ ಏರಿಸಿದ್ದಾರೆ ಅಷ್ಟೇ ಬಜೆಟಲ್ಲಿ ಇದನ್ನು ಘೋಷಣೆ ಮಾಡಿದ್ದೀರಿ ಗೌರವಾನ್ವಿತ ಎಲ್ಲ ಸದಸ್ಯರು ರಮೇಶ್ ಕುಮಾರ್ ಅವರು ಡಿ ಕೆ ಶಿವಕುಮಾರ್ ಅವರು ನಮ್ಮ ಮೈಸೂರು ನಿಬ್ಬಿದಾರು ಎಲ್ಲರೂ ಕೇಳಿರೋದ್ರಿಂದ ಸೊ ಇಲ್ಲಿ ಸೈಟ್ ತಗೊಂಡು ಸೈಟ್ ಒಂದು ಕಡೆ ರಿಜಿಸ್ಟ್ರೇಷನ್ ಆಗ್ತದೆ ಆಮೇಲೆ ಬಿಲ್ಡಿಂಗು ಕಟ್ತಾರೆ ಅದನ್ನು ಲೆಕ್ಕ ಮಾಡೋದು ಇದೆಲ್ಲ ಸ್ವಲ್ಪ ಯೋಚನೆ ಮಾಡಬೇಕಾಗಿರುತ್ತೆ ಇವೆಲ್ಲ ಹೇಳಿರೋ ಸಲಹೆ ಉತ್ತಮ ಆಗಿದೆ ಅದ್ರ ಬಗ್ಗೆನೇ ನಾನು ಗಂಭೀರವಾಗಿ ಚಿಂತನೆ ಮಾಡ್ತೀನಿ ಮಾಡೋ ಅಂಥದ್ದಕ್ಕೆ ಒಂದು ಏನು ಲೆಕ್ಕಾಚಾರ ಏನು ಮಾಡ್ಬೋದು ಫೈನಾನ್ಸ್ ಅವ್ರ ಜೊತೆ ಕೂತ್ಕೊಂಡು ಮಾತಾಡಿ ನಾನು ಅವಕಾಶ ಅಶೋಕ್ ತಾವು ಕಂದಾಯ ಇಲಾಖೆ ನೋಡ್ಕೊಡ್ತೀರಿ ಮಾನ್ಯ ಮುಖ್ಯಮಂತ್ರಿಗಳು ಅರ್ಥ ಸಚಿವರು ಆಗಿದ್ದಾರೆ ನಾನು ತಮ್ಮಲ್ಲಿ ಏನು ವಿನಂತಿ ಮಾಡ್ಕೊಳ್ತೇನೆ ಅಂದರೆ ನಿಮ್ಮ ಮಸೂದೆಯ ಉದ್ದೇಶ ಸದುದ್ದೇಶ ಆಗಿದೆ